ನಮಸ್ಕಾರ ಸ್ನೇಹಿತರೆ, ಇವತ್ತಿನ ರೆಸಿಪಿ ಇಡ್ಲಿ ಸಾಂಬಾರ್. ತುಂಬ ರುಚಿಯಾಗಿ ಪ್ರಿಯದರ್ಶಿನಿ ಹೋಟೆಲ್ ಥರ ಇಡ್ಲಿ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ತೊಗರಿಬೇಳೆನ ಒಂದು ಕಾಲು ಬಟ್ಲದಷ್ಟು ತೊಗೊಂಡಿದ್ದೀನಿ. ನೋಡಿ, ತೊಗರಿಬೇಳೆ ಮತ್ತು ಹೆಸರುಬೇಳೆನ ಒಂದು 2-3 ಚಮಚ ತೊಗೊಂಡಿದ್ದೀರಿ. ಇಲ್ಲಿ ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ಈ ಹೆಸರುಬೇಳೆ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಕುಕ್ಕರಲ್ಲಿ ನೀರನ್ನು ಕಾಯಿಸೋಕ್ಕಿಟ್ಟಿದ್ದೀನಿ. ಈಗ ತೊಳೆದಿರುವ ಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಬೇಳೆ ಕುದಿ ಬರೋದ್ರೊಳಗೆ ಈ ಕುಂಬಳಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬಟ್ಲದಷ್ಟು ಕುಂಬಳಕಾಯಿ ಇದೆ. ಇದನ್ನು ಒಂದು ಚಮಚ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಇದನ್ನು ಈ ಥರ ಹುರಿದು ಹಾಕೋದ್ರಿಂದ ಕುಂಬಳಕಾಯಿ ಗಟ್ಟಿಯಾಗಿರೋದಿಲ್ಲ, ಸಾಫ್ಟಾಗಿರುತ್ತೆ. ಸಾಂಬಾರು ಊಟ ಮಾಡುವಾಗ ತುಂಬ ಬಾಯಲ್ಲಿ ಸಾಫ್ಟಾಗಿ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡಿ ಹಾಕ್ತಿರೋದು. ನೋಡಿ, ಇವಾಗ ಬೇಳೆ ಕುದಿತಾ ಇದೆ. ಈಗ ಇದಕ್ಕೆ ಈ ಕುಂಬಳಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ತುಂಬ ಸಾಫ್ಟಾಗಿ ಬಂದಿದೆ ಅಂತ. ಈಗ ಇದಕ್ಕೆ ಒಂದು 1/2 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಂತರ ಒಂದು 1/2 ಟೀಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆಯೆಲ್ಲ ಚೆನ್ನಾಗಿ ಮೆತ್ತಗೆ ಕುದಿಲಿ ಅಂತೇಳಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 2 ವಿಸಲ್ ಬರೋವರೆಗೂ ಇದನ್ನು ಕೂಗಿಸ್ಕೊಳ್ಬೇಕು. ನೋಡಿ, ಈಗ ಇದು 2 ವಿಸಲ್ ಬರಬೇಕು. ಅಷ್ಟರಲ್ಲಿ ನಾವು ಮಸಾಲ ತಯಾರು ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಂಡ್ಲಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಕಾದ ನಂತರ 1 ಚಮಚ ಉದ್ದಿನ ಬೇಳೆ, ನಂತರ 1 ಚಮಚ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇವೆರಡನ್ನು ಒಂದು 30 ಸೆಕೆಂಡ್ಸ್ ಆಗೋವರೆಗೂ ಹುರಿದ್ಕೊಳ್ಬೇಕು. ನೋಡಿ, ಈ ಥರ ಉರಿತಾ ಇದ್ದೀನಿ. ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಉರಿಬೇಕು. ನಂತರ ಇದಕ್ಕೆ 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, 1/4 ಚಮಚ ಮೆಂತ್ಯ, 1-2 ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನೊಂದು 10 ಸೆಕೆಂಡ್ವರೆಗೂ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಕೊಳ್ಬೇಕು. ನೋಡಿ, ಇದು ಇವಾಗ ಹುರಿದಿದೆ. ಈಗ ಇದಕ್ಕೆ ಒಂದು 6-8 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 1-2-3 ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 30 ಸೆಕೆಂಡ್ಸ್ವರೆಗೂ ಕೆಂಪಾಗೆ ಹುರಿದ್ಕೊಳ್ಬೇಕು. ಫ್ಲೇಮ್ ಲೋ ಆಗಿ ಇಟ್ಕೊಂಡಿರಬೇಕು, ಅದು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ನಂತರ ಇದಕ್ಕೆ ಒಂದು 3 ಚಮಚದಷ್ಟು ಕೊತ್ತಂಬರಿ ಕಾಳನ್ನ ಹಾಕ್ತಾ ಇದ್ದೀನಿ. ಇದನ್ನು ತುಂಬ ಹುರಿಬಾರ್ದು, ಒಂದು 10 ಸೆಕೆಂಡ್ ಅಷ್ಟೇ. ಸ್ವಲ್ಪ ಅದು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ನಂತರ 1/4 ಕಪ್ಪಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ. ನೋಡಿ, ಇವಾಗ ಇದೆಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಅದನ್ನು ಇದು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು, ಆ ಥರ ರುಬ್ಕೊಳ್ಬೇಕು. ನೋಡಿ, ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಯಾವ ಥರ ನುಣ್ಣಗೆ ರುಬ್ಬಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಳ್ಬೇಕು. ಇದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೋಸ್ಕರ. 1 ಚಮಚ ಎಣ್ಣೆ, ಎಣ್ಣೆ ಕಾದ ನಂತರ 1/2 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. 1-2 ಪಿಂಚ್ ಹಿಂಗೆ ಹಾಕ್ಕೊಂಡಿದ್ದೀನಿ. ಈ ಹಿಂಗೆ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿತಾ ಇದೆ. ಈಗ ಇದು ಆಗಿದೆ. ನಂತರ 1-2 ಮೀಡಿಯಮ್ ಈರುಳ್ಳಿನ ಈ ಥರ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದು ಈ ಎಣ್ಣೆಲಿ ಹಾಕಿಬಿಟ್ಟು ಒಂದು 30 ಸೆಕೆಂಡ್ಸ್ವರೆಗೂ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಇದನ್ನು. ನೋಡಿ, ಈ ಥರ ಹುರ್ಕೊಳ್ಬೇಕು. ನೋಡಿ, ಲೈಟಾಗಿ ಚೇಂಜ್ ಆಗಿದೆ. ಈಗ ಇದು ರೆಡಿಯಾಗಿದೆ. ಇದನ್ನು ಇವಾಗ ಎತ್ತಿಟ್ಕೊಳ್ಳೋಣ. ನೋಡಿ, ಅಷ್ಟರಲ್ಲಿ ಬೇಳೆನೂ ಬೆಂದಿದೆ, 2 ವಿಸಲ್ ಆಗಿದೆ. ನೋಡಿ ಯಾವ ಥರ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಬೇಳೆ. ನೋಡಿ, ತೋರಿಸ್ತಾ ಇದ್ದೀನಿ. ನೋಡಿ, ಕುಂಬಳಕಾಯಿ ಹಾಕಿದ್ನಲ್ಲ, ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅದು ಅಂತ ಗೊತ್ತೇ ಆಗೋದಿಲ್ಲ.
ಈಗಿದಕ್ಕೆ ಮಸಾಲ ರುಬ್ಬಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ನೋಡ್ರಿ. ಈ ಮಸಾಲಾದಿಂದಲೇ ಸಾಂಬಾರ್ ಫ್ಲೇವರ್ ತುಂಬ ಚೆನ್ನಾಗಿ ಬರೋದು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಬೇಳೆಗೆ ಕೂಡ್ಕೊಳ್ಬೇಕು ಮಸಾಲ. ನಂತರ ನಾವು ಒಗ್ಗರಣೆ ಮಾಡಿಟ್ಕೊಂಡಿರೋ ಈರುಳ್ಳಿನ ಇದಕ್ಕೆ ಸೇರಿಸ್ಬೇಕು. ಇವಾಗ ನೋಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಮೊದಲೇ ಹಾಕೋಕ್ಕೆ ಹೋಗಬಾರ್ದು, ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ಈ ಥರ ಒಗ್ಗರಣೆ ಮಾಡ್ಕೊಂಡು ಹಾಕಿದಾಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಇವೆರಡನ್ನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗಿದು ಒಂದು 10 ನಿಮಿಷದವರೆಗೂ ಇದು ಚೆನ್ನಾಗಿ ಬೇಯಬೇಕು. ನೋಡಿ ಇವಾಗ ಸಾಂಬಾರು ಬೇಯ್ದಿದೆ. ಲಾಸ್ಟಲ್ಲಿ ಇದಕ್ಕೆ 2 ಮೀಡಿಯಂ ಸೈಜ್ ಟೊಮೊಟೊ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ನಂತರ 1 ಚಮಚ ಬೆಲ್ಲ ಹಾಕ್ತಾಯಿದ್ದೀನಿ. ಇವೆರಡೂ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 6 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ಟೊಮೊಟೊ ಈ ಥರ ಲಾಸ್ಟಲ್ಲಿ ಹಾಕೋದ್ರಿಂದ ಸಾಂಬಾರಲ್ಲಿ ಬಾಯಲ್ಲಿ ಸಿಗುತ್ತೆ, ಆಗಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅವಾಗ ನೋಡಿ ಕುದಿತಾ ಇದೆ, ರೆಡಿ ಆಗ್ತಾ ಇದೆ. ಈಗಿದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಹಾಕ್ಕೊಂಡು 1-2 ನಿಮಿಷದವರೆಗೂ ಬೇಯಿಸ್ಕೊಂಡ್ಬಿಟ್ರೆ ನಮ್ಮ ಪ್ರಿಯದರ್ಶಿನಿ ಸ್ಟೈಲ್ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ನೋಡಿ ಯಾವ ಥರ ಬಂದಿದೆ. ಪ್ಲೀಸ್ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ರೆಡಿಯಾಗಿದೆ ಇಡ್ಲಿ ಸಾಂಬಾರು, ತುಂಬ ಟೇಸ್ಟಿಯಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.